ಪ್ರಿಯ ವೀಕ್ಷಕರೇ ನಮಸ್ಕಾರ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ಮಂಗಳೂರಿನಿಂದ ಮಹಾರಾಷ್ಟ್ರಕ್ಕೆ ಹೋಗುತ್ತಿದ್ದ ಚಿನ್ನಕ್ಕೆ ಅದೆಷ್ಟು ಜನ ಮಾಲೀಕರು ಗೋಕಾಕ ಡಿವೈಎಸ್ಪಿ ಜಾವೀದ್ ಇನಾಮದಾರ್ ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟಿ ಪಿಎಸ್ಐ ರಮೇಶ್ ಪಾಟೀಲ್ ಚಿನ್ನ ಕಳ್ಳತನದಲ್ಲಿ ಭಾಗಿಯಾದ ಕಿಂಗ್ ಪಿನ್ ಪೊಲೀಸ್ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ಯಮಕನ ಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಭರ್ಜರಿ ಪೊಲೀಸ್ ಅಧಿಕಾರಿಗಳಿಂದ ಕಳ್ಳತನ ಏನಿದು ಪ್ರಕರಣ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರಿಯ ವೀಕ್ಷಕರೇ 9 ಜನವರಿ 2020 ಮಂಗಳೂರಿನಿಂದ ಮಹಾರಾಷ್ಟ್ರದ ಕಡೆಗೆ ಹೋಗುತ್ತಿದ್ದ ವಾಹನದಲ್ಲಿ ಬಂಗಾರ ಸಾಗಾಣಿಕೆ ಆಗುತ್ತಿದೆ ಎಂದು ನಿಖರವಾದ ಮಾಹಿತಿಯು ಬೆಳಗಾವಿ ಉತ್ತರ ವಲಯದ ಐಜಿಪಿ ರಾಘವೇಂದ್ರ ಸುಹಾಸ್ರವರಿಗೆ ಬಂದಿದ್ದ ಕಾರಣ ಕೂಡಲೇ ಯಮಕನ ಮರಡಿ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಟ್ಟು ಹತ್ತರಗಿ ಟೋಲ್ ಬಳಿ ವಾಹನವನ್ನ ತಪಾಸಣೆ ಮಾಡಿದ ನಂತರ ಆಶ್ಚರ್ಯವೊಂದು ಕಾದಿತ್ತು ಐಜಿಪಿ ಸಾಹೇಬರ ಸೂಚನೆಯ ಮೇರೆಗೆ ಆ ಗಾಡಿಯು ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಫೈ ಮಾಡಿದ್ದ ಕಾರಣ ವಾಹನ ಸೀಜ್ ಮಾಡಲಾಯಿತು ಆದರೆ ಪೊಲೀಸರ ಕಣ್ಣಿಗೆ ಕಾಣದ ಬಂಗಾರ ಎಲ್ಲಿತ್ತು ಗೊತ್ತಾ ಅದೇ ವಾಹನದ ಗುಪ್ತ ಸ್ಥಳದಲ್ಲಿತ್ತು ಸುಮಾರು 2,50,00,000 ಮೌಲ್ಯದ ಬಂಗಾರ ವಾಹನದ ಏರ್ ಬ್ಯಾಗ್ನಲ್ಲಿ 4 ಕೆಜಿ 9 ಗ್ರಾಂ ಚಿನ್ನ ನಾಪತ್ತೆಯಾಗಿತ್ತು ನೋಡಿ ನಾಪತ್ತೆಯಾದ ದೂರಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಲಕ್ಷ್ಮಣ ನಿಂಬರ್ಗಿ ಹಾಗೂ ಸಿಐಡಿ ಪೊಲೀಸರು ವಿಚಾರಣೆ ಆರಂಭವಾಗುತ್ತಿದ್ದಂತೆಯೇ ಚಿನ್ನದ ಕಳ್ಳತನದಲ್ಲಿ ಭಾಗಿಯಾದ ಕಿಂಗ್ಪಿನ್ನ ಮೂವರ ಪೊಲೀಸ್ ಅಧಿಕಾರಿಗಳಾದ ಡಿವೈಎಸ್ಪಿ ಜಾವೀದ್ ಇನಾಮದಾರ್ ಸಿಪಿಐ ಗುರುರಾಜ ಕಲ್ಯಾಣ ಶೆಟ್ಟಿ ಸಿಪಿಐ ರಮೇಶ್ ಪಾಟೀಲ್ ಅವರನ್ನ ವರ್ಗಾವಣೆ ಮಾಡಲಾಯಿತು ಈ ಮೂವರು ಅಧಿಕಾರಿಗಳು ಮತ್ತು ಮೀಡಿಯೇಟರ್ ಕಿರಣ್ ಎಂಬಾತನ ಜೊತೆ ಸೇರಿಸಿ ಹುಬ್ಬಳ್ಳಿ ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಮಾರಿ ಹಣ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಆದರೆ ಜಿಲ್ಲೆಯಲ್ಲಿ ಮುಜುಗರ ತಪ್ಪಿಸಲು ಪೊಲೀಸ್ ಇಲಾಖೆ ವರ್ಗಾವಣೆ ಆದೇಶ ಮಾಡಿದೆ ಎಂದು ಜಿಲ್ಲೆಯ ಜನರು ಮಾತನಾಡುತ್ತಿದ್ದಾರೆ ಈ ಸ್ಟೋರಿಯನ್ನ ನೋಡಿದ್ರೆ ನಮಗೆ ಒಂದು ಗೊತ್ತಾಗುತ್ತೆ ಬೇಲಿನಿ ಎದ್ದು ಹೊಲ ಮೈದ್ರೆ ಜನಸಾಮಾನ್ಯರ ಗತಿ ಏನು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ವಿವೇಕಾನಂದ ಕತ್ತಿ ಮಹಾಯುತ ನ್ಯೂಸ್ ಬೆಳಗಾವಿ